ಇದರ ಸುವರ್ಣ ಬದುಕಿನ ಭಾವಲಹರಿ ಅಮೃತವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ. ನೀನ್ ಹೇಳೋದೇನ ಸರಿಯಮ್ಮ, ಆದ್ರೆ ಈಗ ನಿನ್ ಪೊಸಿಷನ್ ತುಂಬಾ ಡೆಲಿಕೇಟ್ ಆಗಿದೆ. ಈಗ ಇಂಥ ರಿಸ್ಕ್ ಎಲ್ಲ ತಗೊಳ್ಳೋದು ಒಳ್ಳೇದಲ್ಲ. ಅಪ್ಪ ಹೇಳಿದ ನನಗೂ ಸರಿ ಅನ್ಸತ್ತೆ. ಈಗಲೇ ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ದೀವಿ. ನಮಗೆ ಬೇರೆ ಬೇರೆ ಜವಾಬ್ದಾರಿಗಳಿದೆ. ದುಡ್ಡು ಕೊಟ್ಟು ಮೊದಲು ಒದ್ದಾಟಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು. ಬೇಡರಿ, ನಾವು ಅವ್ರ ಥರನೇ ಯುದ್ಧ ಮಾಡೋಣ. ಅಮೃತ, ಇದು ಕಲಿಯುಗಮ್ಮ. ದುಷ್ಟರನ್ನ ಕಂಡಾಗ ದೂರ ಇದ್ಬಿಡ್ಬೇಕು. ಸುಮ್ಮನೆ ಕೊಚ್ಚೆಗೆ ಕಲ್ಹಿಡಿಯೋದು? ಮೊದಲೇ ಅವ್ನು ನೀಚ, ಏನು ಮಾಡೋಕ್ಕೂ ಹೆಸಲ್ಲ. ನನ್ನ ಮಾತು ಕೇಳಮ್ಮ, ಯುದ್ಧ ಎಲ್ಲ ಬೇಡ. ವಿಜಯ್ ಹೇಳಿದಾಗೆ ಅವನ ಮುಖಕ್ಕೆ ದುಡ್ಬಿಸಾಕಿ ಈ ವಿಷವರ್ತುಲದಿಂದ ಆಚೆ ಬಂದ್ಬಿಡೋಣ. ಇಲ್ಲ ಮಾವ, ನಾವು ಅವ್ರಿಗೆ ದುಡ್ಡು ಕೊಟ್ರೆ ಅವ್ರು ಮಾಡಿದ ಮೋಸಾನ ನಾವು ಮಾತಿಲ್ಲದೆ ಒಪ್ಕೊಂಡಾಗುತ್ತೆ. ಅವ್ರಿಗೆ ಶರಣಾದ್ರೆ ಅವ್ರು ನಮಗೆ ಮೋಸ ಮಾಡಿದಾಗೆ ಇನ್ನೊಬ್ರಿಗೂ ಮೋಸ ಮಾಡ್ತಾ ಹೋಗ್ತಾರೆ. ಈ ಗೂಬಿ ಯಾಕೆ ಇಷ್ಟು ಸ್ಕೋಪ್ ತಗೋತಿದ್ದಾಳೆ? ಕೊಡೋ ದುಡ್ಡಿಗೆ ಇವಳು ಯಾಕೆ ಕಲ್ಲು ಹಾಕ್ತಿದ್ದಾಳೆ? ಇವಳು ತಾತನ ಗಂಟೆನಾದ್ರೂ ಹೋಗತ್ತಾ? ಕಾಲ್ ಕೆರೆದು ಜಗಳಕ್ಕೆ ಕರೆದ್ರು ಕೊನೆಗೆ ನನ್ನ ಕುತ್ತಿಗೆಗೆ ತರ್ತಾಳೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಯಾರಾದರೂ ಅನ್ಯಾಯ ಮಾಡೋದನ್ನ ಸಹಿಸಿದ್ರೆ ಅದು ಹೇಡಿತನ ಆಗುತ್ತೆ. ಜೊತೆಗೆ 50 ಲಕ್ಷ ದುಡ್ಡು ಹೋಗುತ್ತೆ. ವಿಜಯ್, ಹೊಲಸ್ ಜನ ಜೊತೆ ಗುದ್ದಾಡೋದು ನಮ್ಮಂಥವ್ರಿಗೆ ಸರಿ ಬರೋದಿಲ್ಲ. ಮರ್ಯಾದೆ ಇಲ್ಲದ ಜನದ ಜೊತೆಗೆ ಯಾವುದೇ ವ್ಯವಹಾರನೂ ಬೇಡ. ಹೋಗಿ, ಅವನ ಮುಖದ ಮೇಲೆ ಹಣ ಬಿಸಾಕ್ಬಿಟ್ಟು ಬನ್ನಿ, ಹೋಗಿ. ಶ್ರೀಕಾಂತ್, ನನ್ಗೆ ಯಾಕೋ ನಿಮ್ಮ ನಿರ್ಧಾರ ಸರಿ ಅನಿಸ್ತಿಲ್ಲ. ಬಂಗಾರಿ ಹೇಳೋದ್ರಲ್ಲಿ ಸತ್ಯ ಇದೆ. ಅವನು ಇವಳ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ನಮ್ಮ ಒಳ್ಳೆತನನ ಉಪಯೋಗಿಸ್ಕೊಂಡು ತಾನು ಲಾಭ ಮಾಡ್ಕೊಳ್ಳೋಕ್ಕೆ ಸಂಚು ಹುಡ್ತಿದ್ದಾನೆ. ನಿಮ್ಗೊಂದು ವಿಷಯ ಗೊತ್ತಾ? ಗಟ್ಟಿಯಾದ ತುಪ್ಪನ ನೇರವಾಗಿ ಬೆರಳ ತೆಗೆಯೋಕ್ಕಾಗಲ್ಲ. ಬೆರಳನ್ನು ಡುಂಕು ಮಾಡಿ ತಕ್ಕೋಬೇಕು. ಹಾಗೆ ಈ ಕದಿಮನ ಅಡ್ಡದಾರಿಯಲ್ಲೇ ಬಗ್ಗಬಡಿಬೇಕು. ನೀನು ಹೇಳೋದೇನೋ ಸರಿ, ಒಪ್ಕೊಳ್ತೀನಿ. ಆದರೆ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಕೆಟ್ಟ ಪರಿಣಾಮ ಅಮೃತನ ಮೇಲೆ ಆಗುತ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ನಮಗೂ ಅದೇ ಚಿಂತೆ ಆಗಿದೆ. ಈಗ ಯಾವುದೋ ರಿಸ್ಕ್ ತಗೊಳ್ಳದೆ ದುಡ್ಡು ಕೊಟ್ಬಿಡದೆ ವಾಸಿ ಅನಿಸುತ್ತೆ. ನಿಮ್ಮ ಹತ್ರ ದುಡ್ಡಿದೆ, ನೀವು ಕೊಡ್ತೀರಾ? ಒಂದು ವೇಳೆ ಅನುಕೂಲ ಇಲ್ಲದೆ ಇರೋ ಹೆಣ್ಮಗಳಿಗೆ ಹೀಗೆ ಮಾಡಿದ್ರೆ ಏನು ಮಾಡಬೇಕಾಗಿತ್ತು? ಇದು ಬರೀ ದುಡ್ಡು ಕೊಡೋದಲ್ಲ, ಸರಿ ತಪ್ಪಿನ ನಡುವಿನ ಹೋರಾಟ. ಬಂಗಾರಿ ಹೇಳೋದೇ ಸರಿ ಅನ್ಸುತ್ತೆ.
ಸರಿ ಅತ್ತೆ, ನಿಮಗೆ ಏನು ಅನಿಸುತ್ತೋ ಹಾಗೆ ಮಾಡಿ. ಸರಿ, ಫೈನಲ್ಲಾಗಿ ಎಲ್ಲರೂ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬನ್ನಿ. ಮಾಧವನ್ ಸೈನ್ ಹಾಕಿಸ್ಕೊಂಡ್ಬಂದ್ರೆ ಹೇಗೆ? ಆಹಾ, ಎಂತ ಬ್ರಿಲಿಯಂಟ್ ಐಡಿಯಾ ನಮ್ಮ. ನೀನ್ ಪೇಪರ್ ತಗೊಂಡೋಗಿ ಅವನ್ ಮುಂದೆ ಹಿಡಿದ ತಕ್ಷಣ ಸೈನ್ ಹಾಕಕ್ಕೆ ಅವನೇನ್ ಅಮೃತಂತಾರ ಗುಗ್ಗುನ? ಹೇಳಿದ್ದು ಅವನ್ ಅಷ್ಟು ಸುಲಭವಾಗಿ ಸೈನ್ ಹಾಕೊಡ್ತಾನ ಅಂತ. ಆ ಮುಟ್ಟಾಳ ನಮ್ ಹೇಗ್ ಮೋಸ ಮಾಡದ್ನೋ, ನಾವು ಅವನಿಗೆ ಬುದ್ಧಿ ಕಲ್ಸಕ್ ಏನಾದ್ರೂ ಮಾಡ್ಬೇಕು. ನಾವು ಹೇಗ್ ಮಾಡ್ಬೇಕು ಅಂದ್ರೆ, ಈ ಸಮಸ್ಯೆಯಿಂದ ಹೊರಗ್ ಬರಕ್ಕೆ ಅವನೇ ನಮ್ಗೆ ದುಡ್ಡು ಕೊಡ್ಬೇಕು. ಹಾಗ್ ಮಾಡ್ಬೇಕು. ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವನಿಗೆ ದುಡ್ಡು ಕೊಡೋದು ಬೇಡ ಅನ್ನೋದಾದ್ರೆ ಇನ್ನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಾಲಿಡ್ ಪ್ಲಾನ್ ಮಾಡ್ಬೇಕು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ. ಅದು ಅಮೃತ, ಫಂಟಾಸ್ಟಿಕ್. ಈ ಐಡಿಯಾ ವರ್ಕೌಟ್ ಆಗುತ್ತೆ. ದೊಡಪ್ಪ, ಏನಂತೀರಾ? ಓ ಎಸ್, ನನಗೂ ಸರಿ ಅನಿಸ್ತಾ ಇದೆ. ಲೆಟ್ಸ್ ಗೋ ಅಹೆಡ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮಸ್ಕಾರ ಅಂಕಲ್. ಓ, ಏನಿದೆ ತನಕ ಬಂದದ್ದು?
ಉಪ್ಪಿನಕಾಯಿ ಲೋಡ್ ತಂದಿದ್ದೀನಿ ಅಂಕಲ್. ಲೋಡ್ ತಂದಿದ್ಯಾ? ವೆರಿ ಗುಡ್. ಅಂದರೆ ನಿಮ್ಮ ಅಮೃತ ಅಗ್ರಿಮೆಂಟ್ ಒಪ್ಕೊಂಡು ನಾನು ಹೇಳೋದಕ್ಕೆ ರೆಡಿ ಆಗಿದ್ದಾಳೆ ಅಂತ ಆಯ್ತು. ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರನೇ ನಡ್ಕೋಬೇಕಲ್ಲ ಅಂಕಲ್. ಇಲ್ಲಾಂದರೆ 50 ಲಕ್ಷ ರೂಪಾಯಿ ಪರಿಹಾರ ನಿಮಗೆ ಕೊಡಬೇಕಲ್ಲ. ಈ ಬುದ್ಧಿ ಮೊದಲೇ ಎಲ್ಲಿ ಹೋಗಿತ್ತಂತೆ? ನಿನ್ನ ತಂಗಿ ಗಂಡ ಭಾರಿ ಎಗರಾಡ್ತಿದ್ದ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕತ್ತಿ ಹಿಡಿದು ನುಗ್ತೀನಿ ಅಂತ. ಅದು ಅಷ್ಟು ಸುಲಭ ಅಲ್ಲ ಅಂತ ಈಗ ಗೊತ್ತಾಗಿರಬೇಕು. ಏನೋ ಹೆಂಡತಿ ಅನ್ನೋ ಪ್ರೀತಿಗೆ ಆ ಗಾಡಿದ್ದಾರೆ, ಈಗ ಅವ್ರಿಗೂ ಸತ್ಯ ಏನು ಅಂತ ಅರ್ಥ ಆಗಿದೆ. ಅಂಕಲ್, ಉಪ್ಪಿನಕಾಯಿ ಬಾಕ್ಸ್ಗಳನ್ನ ಎಲ್ಲಿ ಅನ್ಲೋಡ್ ಮಾಡಲಿ? ಗೋಡೌನಲ್ಲಿ ಅನ್ಲೋಡ್ ಮಾಡು. ಸರಿ ಅಂಕಲ್, ನಾನು ಬರ್ತೀನಿ. ಏಯ್, ಒಂದು ನಿಮಿಷ. ಅಗ್ರಿಮೆಂಟ್ಗೆ ಅಮೃತ ಒಪ್ಕೊಂಡಿದ್ದಾರೆ ಅಂದಮೇಲೆ ನೀನು ಅದಕ್ಕೆ ಬೈಂಡಿಂಗ್ ಆಗಬೇಕು. ನೀನು ನನ್ನ ಹತ್ರನೇ ಕೆಲಸ ಮಾಡು. ಸರಿ ಅಂಕಲ್, ಎಲ್ಲಾದ್ರೇನು ನಾನು ಹೊಟ್ಟೆಪಾಡು ನಡೆದ್ರೆ ಸಾಕು, ನಾನು ಬರ್ತೀನಿ ಅಂಕಲ್. ಹೇಳು ಕರಣ್, ಏನಾಯ್ತು? ಚಿಕ್ಕಮ್ಮ, ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಆ ಮಾಧವ, ನೀನು ಅಮೃತ ಥರ ಅಗ್ರಿಮೆಂಟ್ ಪ್ರಕಾರನೇ ನಡ್ಕೋಬೇಕು, ನನ್ನ ಹತ್ರನೇ ಕೆಲಸ ಮಾಡಬೇಕು ಅಂದ. ನಮ್ಮ ಪ್ಲಾನ್ 1 ಸಕ್ಸಸ್ ಚಿಕ್ಕಮ್ಮ. ಹೌದಾ? ವೆರಿ ಗುಡ್. ನೋಡು, ನೀನು ಅಲ್ಲೇ ಇದ್ದು ಅವನ ವ್ಯವಹಾರಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸು, ಗೊತ್ತಾಯ್ತಾ? ಸರಿ ಚಿಕ್ಕಮ್ಮ, ಇಡ್ತೀನಿ. ಮಾಧವ, ನಿನ್ ಗುಂಡಿನ ನೀನೇ ತೋಡ್ಕೊಳಕ್ ಹೊರಟಿದ್ಯಾ? ಇಷ್ಟಕ್ಕೆ ನಾನು ಇನ್ನ ಸುಮ್ಮನೆ ಬಿಡಲ್ಲ, ಅದರೊಳಗೆ ನಿನ್ನ ಕೂತು ಮಣ್ಣು ಮುಚ್ಚಿಬಿಡ್ತೀನಿ, ನೋಡ್ತಾ ಇರು. ತಗೋ ಚೇತನ, ಗುಡ್ ಲಕ್, ಚೆನ್ನಾಗಿ ಆಕ್ಟಿಂಗ್ ಮಾಡು. ನಾನು ಚೇತನ ಅಲ್ಲ, ಮಂಗಲಾಬಾಯಿ. ಓಹೋ, ಹೌದಲ್ವಾ? ನೀನು ಆಗಲೇ ನಾಟಕ ಶುರು ಮಾಡಿಬಿಟ್ಟಿದ್ಯಾ? ವೆರಿ ಗುಡ್, ವೆರಿ ಗುಡ್. ನಡಿ ನಡಿ, ಬೇಗ ಹೋಗು. ಆಮೇಲೆ ನಾನು ಏನಾದರೂ ನೆಪ ಹಾಕೊಂಡು ನಿನ್ನ ಹಿಂದೆನೇ ಬರ್ತೀನಿ, ನಡಿ. ಮಗ, ಇವಾಗ ಬರೋಕ್ಕಾಗಲ್ಲ, ಸಾಹೇಬ್ರು ಒಳಗಡೆ ಅವರೇ ಕಣೋ. ಹಾಂ, ಸಂಜೆ ಸಿಗ್ತೀನಿ. ಹಾಂ, ಹೌದಾ? ಸಿಗ್ತೀನಿ ಬಿಡು, ಬಂದು ಫೋನ್ ಮಾಡ್ತೀನಿ. ಹಾಂ. ಏ ನಿಂತ್ಕ, ಏನ್ ಹಂಗ್ ನುಗ್ತಾ ಇದ್ಯಾ? ಇಲ್ಲೇನು ಇಲ್ಲ, ಮುಂದಕ್ಕೆ ಹೋಗಮ್ಮ. ಏಯ್, ನಾ ಭಿಕ್ಷೆ ಬೇಡ ಹಾಕಿ ಅಲ್ರಿ. ಮತ್ಯಾರು ಬೇಕು ನಿನಗೆ? ಅಣ್ಣರಿದಾರೇನು? ಅವರಿಂದ ನಿನಗೇನಾಗ್ಬೇಕು? ಅವ್ರ ಜೊತೆ ಸ್ವಲ್ಪ ವ್ಯವಹಾರ ಮಾತಾಡೋದಿತ್ತು ನೋಡ್ರಿ. ಯಾರಾದ ಅಣ್ಣರೇ, ನಮಸ್ಕಾರ. ಯಜಮಾನ್ರೆ, ಇವಳು ಯಾರ ಲಂಬಾಣಿ? ಅವಳು ನಿಮ್ಮ ಹತ್ರ ಏನೋ ವ್ಯವಹಾರ ಐತೆ ಅಂತ. ಅವಳೆ ಯಾರಮ್ಮ ನೀನು? ನನ್ನ ಹತ್ರ ವ್ಯವಹಾರ ಏನು ನಿನಗೆ? ನಾ ಮಂಗಲ್ ಬಾಯಿ, ನಾಗಾವಿ ಲಂಬಾಣಿ ತಾಂಡದಿಂದ ಬಂದಿನ್ರಿ. ಬಾಜು ಮನೆ ಅಕ್ಕವ್ರು ಹೇಳಿದ್ರು ನೀವು ಹಳೆ ಒಡವಿ ತಗೋದಿರಿ ಅಂತ, ಅದಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಚಲೋ ಹಾರ ಅದರಿ. ನಿನ್ನ ಹತ್ರ ಒಡವೆ ಇದೆಯಾ? ಏನು ತಮಾಷೆ ಮಾಡ್ತಿದ್ಯಾ? ಹೋಗಿಲ್ಲಿಂದ, ನನಗೆ ಕೆಲಸ ಇದೆ. ಅಣ್ಣರೇ, ನೋಡಾರ ನೋಡ್ರಿಲ್ಲ, ವ್ಯವಹಾರ ಗಿಟ್ಟುತ್ತೋ ಇಲ್ಲೋ ಆಮೇಲೆ ಯೋಚನೆ ಮಾಡಿದಂತೆ. ಬಾ ಒಳಗಡೆ. ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಇದು
ಸಾಚಾ ಸರನ ಅಣ್ಣರೇ ನೀವು ಏನು ಕೇಳಕ್ಕೆ ಹತ್ತೀರಿ ಇದು ಸಾಚಾ ಸೋಣೋರಿ ಹಾರ ಐತ್ರಿ ಕರಣ್ ಏ ಕರಣ್ ಏನು ನೀನು ಮನೆ ಬೀಗಿದ್ಕೆ ಅಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಕೊಟ್ಟು ಬರಬೇಕು ಅಂತ ಗೊತ್ತಾಗಲ್ವಾ ಸೀದಾ ಅದನ್ನು ತಂದಿದೀಯಲ್ಲ ಮಾಡೋ ಕೆಲಸ ಬಿಟ್ಟು ನಿನ್ನ ಹುಡುಕೊಂಡು ಬರಬೇಕು ನೋಡು ಸಾರಿ ಚಿಕ್ಕಮ್ಮ ಮರೆತು ಬಿಟ್ಟೆ ಸರಿ ಸರಿ ಇಕ್ಕಿ ಕೊಡು ಮಜಬೂತ್ ಸರ ನಾನು ಇಂಥದನ್ನ ನೋಡೇ ಇರಲಿಲ್ಲ ಮಾಧವ ಯಾರು ಇವಳು ಭಾರಿ ಸರ ಏನ್ ಮಾಡ್ಸಿ ತಂದಿದ್ದಾಳೆ ಇವಳಿಗೂ ಏನೋ ನಾಮ ಹಾಕೋ ಹಾಗಿದೆಯಾ ಸುಮ್ಮನಿರಕ್ಕ ಇವಳು ಯಾರೋ ಲಂಬಾಣಿ ತಾಂಡಿದಾಳು ಅಂತೆ ಹಾಳೆ ಒಡವೆ ಕೊಟ್ಟು ಹೋಗೋದಕ್ಕೆ ಬಂದಿದ್ದಾಳೆ ಅಬ್ಬಬ್ಬಬ್ಬಾ ಎಷ್ಟು ದೊಡ್ಡ ಸರ ಇದು ತುಂಬಾ ಹಳೆಯದು ಅನ್ಸುತ್ತೆ ಅಲ್ವಾ ಲಕ್ಷ ಲಕ್ಷ ಆಗುತ್ತೆ ಅಲ್ವಾ ಮಾಧವ ಅದು ಹೆಂಗಕ್ಕೆ ಲಕ್ಷ ಲಕ್ಷ ಆಗುತ್ತೆ ಹಳೆ ಒಡವೆ ಕಿತ್ತಾಳೆ ತಾಮ್ರ ಅದು ಇದು ಬೆರಕೆ ಆಗಿರುತ್ತೆ ನಿಮ್ಮ ವ್ಯವಹಾರ ನಿಮಗೆ ಗೊತ್ತಾಗುತ್ತೆ ತಗೋ ಕರಣ್ ಕೀ ಕೊಡೋ ನಾನು ಹೊರಡ್ತೀನಿ ಚಿಕ್ಕಮ್ಮ ಕೀನ ಆಟದಲ್ಲಿ ಬಿಟ್ಟಿದ್ದೀನಿ ಅಂತ ಕಾಣುತ್ತೆ ಒಂದೇ ಒಂದು ನಿಮಿಷ ತಂದು ಬಿಡ್ತೀನಿ ಸಾವಣೂರ್ ನವಾಬ್ರು ಕೊಟ್ಟದಂತೆ ಅದನ್ನ ಜೋಪಾನ ಮಾಡಿ ನಮಗ್ ಕೊಟ್ಟದ್ರಿ ಹೌದಾ ಲಂಬಾಣಿ ಅಮ್ಮ ಅಕ್ಕ ನೀ ಸುಮ್ಮನಿರು ಈಗ ಯಾಕೆ ಮಾಡ್ತಿದ್ದೀಯ ಮತ್ತೆ ಇಷ್ಟ ವರ್ಷ ಪಾಡ್ ಪಡ್ಕೊಂಡು ಲಂಬಾಣಿ ತಾಂಡಿದಲ್ಲಿ ಜೀವನ ಮಾಡಿವ್ನಿ ಈಗ ಇದನ್ನ ಮಾರಿ ಇಲ್ಲೇ ಒಂದು ಗುಡಸ್ ಹಾಕೊಂಡು ಜೀವನ ಮಾಡೋಣ ಅಂತ ಲೇ ಸಿದ್ಧ ಚಿನ್ನ ಪರೀಕ್ಷೆ ಮಾಡ ತಗೊಂಡ್ ಬಾ ಹಳೇ ಕಾಲದ್ದು ಇದಕ್ಕೆ ಆಂಟಿಕ್ ವ್ಯಾಲ್ಯೂ ಇದೆ ಇವಳನ್ನ ಏಮಾರಿಸಿದ್ರೆ ಲಕ್ಷ ಲಕ್ಷ ಲಾಭ ಮಾಡ್ಬೋದು ಈ ಒಡವೆ ಅಷ್ಟು ಚೆನ್ನಾಗಿಲ್ಲಮ್ಮ ನಾನು ಆಗ್ಲೇ ಹೇಳ್ದಾಗೆ ಕಲಬೆರಕೆ ಅಣ್ಣರೇ ನೀವೇನು ಹೇಳಕತ್ತೀರಿ ಇದು ಊರ ಸೋಣೋದಿ ಐತ್ರಿ ನಾವು ತಾಂಡ್ಯದವರೇ ಇರಬಹುದು ಆದ್ರೆ ಹಂಗೆಲ್ಲ ಮೋಸ ಮಾಡೋ ಜನ ಅಲ್ಲರಿ ಸಾಲಿ ಕಲ್ತಿಲ್ಲ ಅಂತ ಮೋಸ ಗೀಸ ಮಾಡೋ ಮಂದಿ ಅಲ್ಲ ನಾವು ಪಸಂದಾಗಿ ಬದಿಕೊಂಡು ಬಂದೀವಿ ನೋಡು ನಾನೇನು ಒಡವೆ ತಗೊಂಡ್ ಅಂತ ಅಕ್ಷತೆ ಕಾಲ್ ಕೊಡ್ತೆ ನೀನು ಕರೆದಿದ್ನ ನಿನ್ನ ಹತ್ರ ನನಗೇನು ಮಾತು ಇನ್ನೊಂದು ಮಾತು ಹೇಳ್ತೀನಿ ನೀನು ಎಲ್ಲೇ ಹೋದ್ರು 4 ಲಕ್ಷದ ಮೇಲೆ ಯಾರು ಕೊಡಲ್ಲ ನಾನು 6 ಲಕ್ಷ ಕೊಡ್ತೀನಿ ಒಂದು ಮಾತಾಡದೆ ಚೌಕಾಸಿ ಮಾಡದೆ ಕೊಟ್ಟು ಹೋಗು ಅಯ್ಯೋ ಬರೀ 6 ದಂಡಿನ ಇದೇನು ಕದ್ದಿರೋ ಬಡದೆ ಇದು ಮಾಡಿದೇನು ಇದು ತಲತಲಾಂತರದಿಂದ ಬಂದಂತ ಒಡವಿ ನಾ ಹಂಗೆಲ್ಲ ಕೊಡಂಗಿಲ್ರಿ 12 ದಂಡಿ ಕೊಡಬೇಕು ಇಲ್ಲ ಅಂದ್ರೆ ನಾ ಮುಂದಕ್ಕೆ ಹೋಗ್ತೀನಿ ಈ ಕಲಿಬೆರಕೆ ಒಡವೆಗೆ 12 ಲಕ್ಷನ ಏನು ದುಡ್ಡು ಬೆಲೆ ಇಲ್ಲ ಅಂದ್ಕೊಂಡ್ಯಾ ಆರು ಲಕ್ಷ ಕೊಡ್ತೀನಿ ಇಷ್ಟ ಇದ್ರೆ ಕೊಡು ಇಲ್ಲ ಅಂದ್ರೆ ನೀನು ಒಡವೆ ಎತ್ಕೊಂಡು ಜಾಗ ಖಾಲಿ ಮಾಡು ನಾ ಯಾವುದೋ ತಾಂಡಿದಿಂದ ಬಂದಿದ್ದೀನಿ ಅಂತ ಮೋಸ ಮಾಡಕತ್ತೀರೇನ್ ನೀವು ಸೂಟು ಬೂಟು ಹಾಕೊಂಡು ಬಂದ್ರೆ 1 ಲಕ್ಷ ಕೊಡ್ತೀರಿ ಹೀಗೆ ಚೀಲದಲ್ಲಿ ಕಂಕಳಾಗಿ ಇಟ್ಕೊಂಡು ಮಾರಕ್ ಬಂದ್ರೆ ಹೀಗೆಲ್ಲ ಮಾತಾಡ್ತೀರಿ ನೋಡಮ್ಮ ನೀನ್ ಇಷ್ಟ ಬಂದಿದ್ ರೇಟ್ ಹೇಳಿದ್ರೆ ಕೊಡಕ್ಕಾಗಲ್ಲ 6 ಲಕ್ಷ ಕೊಡ್ತೀನಿ ಸುಮ್ಮನೆ ಕೊಟ್ಟು ಹೋಗು ಪ್ಯಾಟಿನಾಗ ನೀವೊಬ್ರೆ ಅಲ್ರಿ ಬಹಳ ಮಂದಿ ಅದಾರೆ ನೀವು ತಗೋತೀರಿ ಅಂತ ನಾನು ಕಾಯ್ಕೊಂಡು ಕೂತಿಲ್ರಿ
ನೀವಿಲ್ಲ ಅಂದ್ರೆ ಇನ್ನೊಬ್ರು ತಗೋತಾರ. 12 ದಂಬ್ರಿ ಕೊಡೋರ್ಗೆ ನಾಯಿ ಒಡವಿ ಕೊಡೋದು. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.